ಸರ್ಕಾರಿ ಕಾಲೇಜು ಕ್ಯಾಂಟೀನ್ ನಾಮಫಲಕದಲ್ಲಿ ರಾಜಕೀಯ, ಪ್ರಾಂಶುಪಾಲರ ವಿರುದ್ಧ ಸಿಡಿದೆದ್ದ ಹಳೆ ವಿದ್ಯಾರ್ಥಿಗಳು. ಸರ್ಕಾರಿ ಕಾಲೇಜಿನ ಆವರಣದಲ್ಲಿ ಸಜ್ಜುಗೊಳಿಸಲಾದಂತಹ ಕ್ಯಾಂಟೀನ್ ನಾಮಫಲಕದಲ್ಲಿ ರಾಜಕೀಯ ನಡೆದಿದ್ದು, ಪ್ರಾಂಶುಪಾಲರ ವಿರುದ್ಧ ಹಳೆ ವಿದ್ಯಾರ್ಥಿಗಳು ಸಿಡಿದೆದ್ದ ಘಟನೆ ಹುಣಸೂರಿನಲ್ಲಿ ನಡೆದಿದೆ. ಪ್ರಾಂಶುಪಾಲರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಹಳೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ಹಾಗೂ ನಾಮಫಲಕ ಬದಲಿಸಿದ ವ್ಯಕ್ತಿಗಳಿಗೆ ಹಳೆ ವಿದ್ಯಾರ್ಥಿಗಳು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಹುಣಸೂರಿನ ಬೈಪಾಸ್ ರಸ್ತೆಯಲ್ಲಿ ಇರುವಂತಹ ಡಿ ದೇವರಾಜ ಅರಸು ಸರ್ಕಾರಿ ಕಾಲೇಜಿನ ಆವರಣದಲ್ಲಿ 3 ವರ್ಷಗಳ ಹಿಂದೆ ಹಳೆ ವಿದ್ಯಾರ್ಥಿಗಳು ಸಂಘ ಸ್ಥಾಪನೆಯನ್ನ ಮಾಡಿ ಮುಂಬರುವ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲೆಂದು ತಮ್ಮ ಸ್ವಂತ ಖರ್ಚಿನಲ್ಲಿ ಕ್ಯಾಂಟೀನ್ ಅನ್ನ ತೆರೆದಿದ್ರು. ಸ್ನೇಹಜೀವಿ ಎಂಬ ಹೆಸರಲ್ಲಿ ಕ್ಯಾಂಟೀನ್ ಅನ್ನ ತೆರೆಯಲಾಗಿತ್ತು. ಇದೀಗ ದಿಢೀರೆಂದು ಬಂದ ಕೆಲವು ಆಗಂತುಕ ವ್ಯಕ್ತಿಗಳು ಕ್ಯಾಂಟೀನ್ ನಾಮಫಲಕವನ್ನ ಕಿತ್ತು ಹಾಕಿ GDH ಕ್ಯಾಂಟೀನ್ ಎಂಬ ನಾಮಫಲಕವನ್ನ ಅಳವಡಿಸಿದ್ದಾರೆ. ಈ ಬಗ್ಗೆ ಸಿಡಿದೆದ್ದ ಹಳೆ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಪ್ರಾಂಶುಪಾಲ ವೆಂಕಟೇಶಯ್ಯ ಕುಮ್ಮಕ್ಕು ಇದೆ ಎಂಬ ಆರೋಪ ಸಹ ಕೇಳಿ ಬಂದಿದೆ. ಅಲ್ಲದೆ ಇತ್ತೀಚೆಗೆ ನೂತನವಾಗಿ ಶಾಸಕರಾಗಿ ಚುನಾಯಿತರಾದ GD ಹರೀಶ್ ಗೌಡ ಹೆಸರು ಪ್ರಸ್ತಾಪಿಸಿರುವಂತಹ ಹಳೆ ವಿದ್ಯಾರ್ಥಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಸಂಬಂಧ ಹುಣಸೂರು ಠಾಣೆಗೆ ದೂರು ಸಲ್ಲಿಸಿರುವ ಹಳೆ ವಿದ್ಯಾರ್ಥಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಕೋಹ್ಲಿ ಅದು ಎಷ್ಟಕ್ಕೆ ಅನುದಾನ ಗೊತ್ತಾ? ಅವಾಗ ಗೆದ್ದಿರ್ಲಿಲ್ಲ ಅವರು. 4.5 ಲಕ್ಷ ರೂಪಾಯಿ ಅವಾಗ 2007 ಕಟ್ಟಿದ ಬಿಲ್ಡಿಂಗ್ ಅದು. 7-6 ಇರ್ಬೇಕು. ಕಾಂಟ್ರಾಕ್ಟ್ ಬಂದು ಸೀನಾ ಅಂತ ಹೇಳ್ಬಿಟ್ಟು ಕೌನ್ಸಿಲ್ರು ಎಕ್ಸೋ ಅರ್ಥಾಯ್ತಾ? ಇದು ಹಿನ್ನೆಲೆ ನನಗೆ ಗೊತ್ತಿರೋದು ಕಾಲೇಜ್ ಆಯ್ತಾ. ನೀನ್ ಯಾವನೋ ಬಂದ್ಬಿಟ್ಟು ಏಕಾಏಕಿ ಬಂದ್ಬಿಟ್ಟಿದ್ದೇನೆ ಅರ್ಧ ಹಾಕ್ಬಿಡ್ತೀಯ ಅಂತ ಹೇಳಿದ್ರೆ ಏನೇ ಆಯ್ತು? ಯಾರು ಹೊರದವರು? ಅರ್ಧಿಲ್ಲ ಇವನು ಹೊರದವರು. ಅದ್ರ ಬಗ್ಗೆ ರೈಟ್ಸ್ ಕೇಳೋರು ನೀವ್ ಹೇಳೋರು ಅಂತ. ಪ್ರಾಂಶುಪಾಲರ ಮೇಲೆ ಎಂಕ್ವೈರಿ ಆಗ್ಬೇಕು. ಪ್ರಾಂಶುಪಾಲರನ್ನ ಎಂಕ್ವೈರಿ ತನಿಖೆಗೆ ಒಳಪಡಿಸ್ತಾರೆ. ಇದು ನಿಜವಾದಂತ ಏನು ನೈಜ ಘಟನೆ ಏನ್ ನಡೆದಿದೆ ಅದು ಹೊರಗಡೆ ಬರುತ್ತೆ. ಅದು ಪ್ರಿನ್ಸಿಪಾಲ್ರು ಕುಮ್ಮಕ್ನಿಂದ ಆಗಿದೆಯೋ ಅಥವಾ ಬೇರೆ ಯಾರು ಕುಮ್ಮಕ್ನಿಂದ ಆಗಿದೆಯೋ ಅನ್ನೋದು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಏನು ಶಾಲೆ ಕಾಲೇಜ್ನ ವಿದ್ಯಾರ್ಥಿಗಳಾಗಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಕ್ಷಮೆ ಅಥವಾ ಏನು ಮಾಡಿದರೆ ಏನು ಅಂತ ವಿಚಾರಣೆ ಮಾಡಲಿಕ್ಕೆ ಪ್ರಿನ್ಸಿಪಾಲ್ರಿಗೆ ನಾವು ಹೇಳ್ಬಿಟ್ಟು ಸುಮ್ಮನಾಗ್ತಿದ್ವಿ. ಆದರೆ ಯಾರೋ ಒಬ್ಬ ವ್ಯಕ್ತಿ, ಯಾರೋ 3-4 ಜನ ಬಂದ್ಬಿಟ್ಟು ಕಾಲೇಜ್ನ ಆಸ್ತಿ ನಾಶ ಮಾಡಿದ್ರೆ ನಮ್ಮ ಕಾಲೇಜು ನಮ್ಮ ಹೆಮ್ಮೆ ಆ ಕಾಲೇಜ್ಗೆ ಕೆಟ್ಟ ಹೆಸರು ತರುವಂಥ ರೀತಿಯಲ್ಲಿ ಮಾಡಿರೋದ್ರಿಂದ ಅವ್ರ ಮೇಲೆ ಕ್ರಮ ಆಗಬೇಕು. ಇದಕ್ಕೆಲ್ಲ ಕುಮ್ಮಕ್ ನೀಡ್ತಾರುವಂತ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತ ವೆಂಕಟೇಶ್ ಅಯ್ಯವ್ರ ಮೇಲೆ ತನಿಖೆ ಆಗ್ಬೇಕು ಅಂತ ಒತ್ತಾಯಿಸಿ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈ ದೇವರಾಜ ಅರಸು ಕಾಲೇಜು ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಏನು ಬ್ಯಾಕ್ ಸಮಿತಿ ಭೇಟಿ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಒಂದು ಉಪಗ್ರಹ ಏನು ಉಪಹಾರ ಗೃಹವನ್ನ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಎಲ್ಲ ದೇಣಿಗೆಯನ್ನು ಪಡ್ಕೊಂಡು ಕ್ಯಾಂಟೀನನ್ನು ನಿರ್ಮಾಣ ಮಾಡಿದ್ವಿ. ಹಳೆ ವಿದ್ಯಾರ್ಥಿ ಸಂಘದ ತೀರ್ಮಾನದಂತೆ ಆ ಒಂದು ಕ್ಯಾಂಟೀನ್ಗೆ ಸ್ನೇಹಜೀವಿ ಕ್ಯಾಂಟೀನ್ ಅಂತೇಳಿ ಹೆಸರನ್ನು ಇಟ್ಟು ಆ ಸ್ನೇಹಜೀವಿ ಹೆಸರಿನಲ್ಲಿ ಕ್ಯಾಂಟೀನ್ ನಡ್ಕೊಂಡು ಹೋಗ್ತಾಯಿತು. ನಿನ್ನೆ ಯಾರೋ 3 ಜನ ಹುಣಸೂರಿಗೆ ಸಂಬಂಧಪಡದೇ ಇರೋಂಥ ಯಾರು ಅನಾಮಿಕರು 3 ಜನ ವ್ಯಕ್ತಿಗಳು ಕಾಲೇಜ್ನ ಪ್ರಾಂಶುಪಾಲರು ಅಥವಾ ಸಿಬ್ಬಂದಿ ಅವ್ರನ್ನ ಯಾವುದೇ ರೀತಿಯಾದಂಥ ಪರ್ಮಿಷನ್ನ ಪಡೆಯದೆ ಅಥವಾ ಅವ್ರ ಗಮನಕ್ಕೆ ತಿಳಿಸ್ತಾ ಇರೋ ರೀತಿಯಲ್ಲಿ ಕ್ಯಾಂಟೀನ್ಗೆ ಹಾಕಿದಂಥ ಸ್ನೇಹಜೀವಿ ಕ್ಯಾಂಟೀನ್ ಅನ್ನೋ ನಾಮಫಲಕವನ್ನು ಕಿತ್ತು ಎಸ್ದು ಧ್ವಂಸ ಮಾಡಿರ್ತಾರೆ. ಜೊತೆಗೆ ಅಲ್ಲಿರೋಂಥ ಉಪಕರಣಗಳನ್ನು ಸಹ ಧ್ವಂಸ ಮಾಡಿದ್ದಾರೆ. ಯಾಕೆ ಅಂತೇಳಿದ್ರೆ ಇದು ಸರ್ಕಾರಿ ಹಣದಿಂದ ಕಟ್ಟಿದಂಥ ಬಿಲ್ಡಿಂಗ್ ಅಲ್ಲ. ಎಲ್ಲ ಹಳೆ ವಿದ್ಯಾರ್ಥಿಗಳ ದೇಣಿಗೆ ಪಡೆದು ಕಟ್ಟಿದಂಥ ಕ್ಯಾಂಟೀನ್ನ ಏಕಾಏಕಿ ಧ್ವಂಸ ಮಾಡಿ ಆ ನಾಮಫಲಕವನ್ನು ಅರ್ಧ ಹಾಕಿ ಆ ಜಾಗಕ್ಕೆ GDH ಕ್ಯಾಂಟೀನ್ ಅಂತೇಳಿ ಹೊಸದಾಗಿ ನಾಮಫಲಕವನ್ನು ಹಾಕ್ತಾರೆ. ನಮ್ಮ ತಕರಾರು ಏನು ಅಂತೇಳಿದ್ರೆ, ನೀವು ಹೊಸದಾಗಿ ಬಂದಿರುವಂಥ ಶಾಸಕರು ತಮ್ಮ ಮೇಲೆ ನಾವು ಗೌರವ ಇದೆ,
ಆದರೆ ಯಾವುದೇ ಒಂದು ಸರ್ಕಾರಿ ಒಂದು ಕಾಲೇಜಿನಲ್ಲಿ ಯಾವುದೇ ಒಂದು ಮಾರ್ಪಾಡು ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ನಾಮಫಲಕವನ್ನು ಹಾಕಬೇಕಾದ್ರೆ ತೆಗಿಬೇಕಾದ್ರೆ ಒಂದು ಕಮಿಟಿಗೆ ಅದನ್ನು ಒಂದು ರೂಲ್ಸ್ ರೆಜುಲೇಷನ್ ಅನ್ನು ಮಾಡಿ ಅದರ ಮುಖಾಂತರ ಕ್ರಮಗಳನ್ನು ಅನುಸರಿಸಿ ಅದನ್ನು ತೆಗಿಬೇಕು ಅಥವಾ ಹಾಕಬೇಕಾಗ್ತದೆ. ಇದು ಯಾವುದೇ ರೀತಿಯಾದಂಥ ಕ್ರಮಗಳಿಗೆ ಒಳಗಾಗದೇ ಇರುವಂಥವ್ರು ಯಾರೋ ಮೂರನೇ ವ್ಯಕ್ತಿ ಬಂದು ಇವತ್ತು ಅಕ್ರಮ ಪ್ರವೇಶ ಮಾಡಿ ಕಾಲೇಜ್ಗೆ ಕಾಲೇಜಿನ ಮರ್ಯಾದೆ ಕಳೆಯುವಂಥ ರೀತಿಯಲ್ಲಿ ನಡ್ಕೊಂಡಿರೋರ್ಗೆ ನಮ್ಮ ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ವೆಂಕಟೇಶನ್ ಅವರು ಕುಮ್ಮಕ್ ನೀಡಿದರೆ ಆ ಕುಮ್ಮಕ್ಕಿನಿಂದನೇ ಅವರು ಯಾವುದೇ ರೀತಿಯಾದಂಥ ಭಯವಿಲ್ಲದೆ ರಾಜರಾಶವಾಗಿ ಹಗಲು 4 ಗಂಟೆ ಹೊತ್ತಿನಲ್ಲಿ ಬಂದು ಕಾಲೇಜಿನ ಆಸ್ತಿಯನ್ನು ನಾಶ ಮಾಡಿದರೆ ಅವ್ರಿಗೆ ಇವತ್ತು ನಾವು ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಎಲ್ಲ ನಮ್ಮ ಸದಸ್ಯರುಗಳು ಬಂದು ಅವರಿಗೆ ಅವರು ಯಾರು ಅಕ್ರಮ ಪ್ರವೇಶ ಮಾಡಿದಾರೋ ಕಾಲೇಜು ಹೆಸರನ್ನ ಹಾಳು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದಾರೋ ಅವ್ರ ಮೇಲೆ ದೂರನ್ನ ನೀಡಿ ಅಂತ ಹೇಳಿದ್ರೆ ಪ್ರಾಂಶುಪಾಲರೇ ಮಾಡಿಸಿರೋದ್ರಿಂದ ಅವ್ರ ಮೇಲೆ ದೂರನ್ನ ಕೊಡಲಿಕ್ಕೆ ಪ್ರಾಂಶುಪಾಲರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಧರಣಿ ಏನು ಅಂದರೆ ಪ್ರಾಂಶುಪಾಲರು